ಹಾಯ್, ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಒಂದು ಹೊಸ ರೀತಿಯಲ್ಲಿ ಸಾರಿ ಡ್ರೇಪ್ ಮಾಡೋದನ್ನು ನೋಡೋಣ. ನೋಡಿ, ಈ ಥರ ಇದು ತುಂಬ ಈಸಿಯಾಗಿ ಯಾವ ಥರ ತುಂಬ ಚೆನ್ನಾಗಿ ಸಾರಿ ಡ್ರೇಪ್ ಮಾಡೋದಂತ ನೋಡೋಣ. ಇದು ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಅಥವಾ ಡ್ಯಾನ್ಸ್ ಕಾಂಪಿಟೇಷನ್ ಎಲ್ಲ ಇರುವಾಗ ಈ ಥರ ಸಾರಿ ಡ್ರೇಪ್ ಮಾಡಿದರೆ ತುಂಬ ಚೆನ್ನಾಗಿರ್ತದೆ, ಹಾಗೆ ಕಂಫರ್ಟೇಬಲಾಗೂ ಇರ್ತದೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಯಾವ ಥರ ಉಡಿಸೋದು ಅಂತ ನೋಡೋಣ. ಮೊದಲಿಗೆ ನಾನು ಸಾರಿನ ಎರಡೂ ಸೈಡ್ ಕೂಡ ನೋಡಿ ಈ ಥರ ನೆರಿಗೆ ಮಾಡ್ಕೊಂಡಿಟ್ಟಿದ್ದೇನೆ. ಸೆರಗಿನ ಕಡೆ ಕೂಡ ಹಾಗೆ ಇನ್ನೊಂದು ಸೈಡ್ ಕೂಡ ಪಿನ್ ಹಾಕಿ ಇಟ್ಕೊಂಡಿದ್ದೇನೆ. ಇವಾಗ ನೋಡೋಣ ನಾವು ಯಾವ ಥರ ಉಡಿಸೋದು ಅಂತ. ಅಂದರೆ ಮೊದಲಿಗೆ ನಾವು ಆ ಕಡೆ ಸೈಡ್ ಈ ಕಡೆ ಸೈಡ್ ಎರಡು ಒಂದೇ ಸಮನಾಗಿ ಬಿಟ್ಟು ಮಿಡ್ಲಲ್ಲಿ ನಾವು ನೋಡಿಕೊಂಡು ಗಂಟು ಹಾಕ್ಕೊಬೇಕು. ಈ ಥರ ಮಕ್ಕಳಿಗೆ ಎಷ್ಟು ಹೈಟ್ ಬೇಕು ಅಂತ ನೋಡಿ ಉಳಿದಿದ್ದನ್ನ ಒಳಗಡೆಗೆ ಮಡಚಿಕೊಂಡು ಈ ಥರ ಟೈಟಾಗಿ ಗಂಟು ಹಾಕ್ಕೊಳ್ಳಿ. ಇವಾಗ ನಾನು ಆ ಕಡೆ ಸೈಡ್ ಈ ಕಡೆ ಸೈಡು ಒಂದೇ ಥರ ಬಿಟ್ಟಿದ್ದೇನೆ. ಇವಾಗ ಮಿಡ್ಲಲ್ಲಿ ನಾವು ಕಚ್ಚೆ ಸೀರೆಗೆ ಎಲ್ಲ ಗಂಟು ಹಾಕೋತೇವಲ್ಲ, ಸೇಮ್ ಅದೇ ಥರ ಗಂಟು ಹಾಕ್ಕೊಬೇಕು. ಹಾಗೆ ಆವಾಗ ಆ ಗಂಟು ಸ್ವಲ್ಪ ಟೈಟಾಗೇ ಇರಬೇಕು, ಯಾಕಂದರೆ ಇಲ್ಲಾಂದರೆ ಮಕ್ಕಳಿಗೆ ಉದುರು ಹೋಗೋ ಚಾನ್ಸಸ್ ಇರ್ತದಲ್ಲ. ಹಾಗಾಗಿ ಈ ಥರ ಇವಾಗ ಕಟ್ಕೊಂಡ ನಂತರ ನಾವು ಹಿಂದೆಯಿಂದ ತಗೊಬೇಕು, ಕಚ್ಚೆಗೆ ತಗೋತೇವಲ್ಲ ಹಾಗೆ ಒಂದು ಸೈಡ್ ಇದನ್ನು ತಗೊಂಡು ಈ ಥರ ಪಿನ್ ಹಾಕ್ಕೊಬೇಕು. ನಾವೊಂದು ಎಷ್ಟು ಬೇಕು ನೋಡಿಕೊಂಡು ಪಿನ್ ಹಾಕ್ಕೊಳ್ಳಿ. ಒಂದು ಕಡೆಯಿಂದನ್ನ ತಗೊಂಡು ಮೊದಲು ನಾವು ನೆರಿಗೆ ಸೈಡಲ್ಲ ಇನ್ನೊಂದು ಸೈಡದನ್ನು ತಗೊಂಡು ಪಿನ್ ಹಾಕ್ಕೊಬೇಕು. ನೆರಿಗೆ ಸೈಡ್ ನಂತರ ತಗೊಬೇಕು, ಅದು ಮುಂದೆ ಬರಬೇಕು. ಹಾಗಾಗಿ ಇವಾಗ ನಾನು ಫಸ್ಟ್ ನಾವು ಸೀರೆಗೆಲ್ಲ ಫಸ್ಟ್ ಉಟ್ಕೋತೇವಲ್ಲ ಆ ಸೈಡನ್ನು ತಗೊಂಡು ಅಲ್ಲಿ ನೆರಿಗೆ ಇಟ್ಟಿದ್ದನ್ನ ನಾನು ಪಿನ್ ಮಾಡ್ಕೊತಿದ್ದೇನೆ. ಇವಾಗ ಇನ್ನೊಂದು ಸೈಡ್ ಇದನ್ನ ಕೂಡ ನಾವು ಹಿಂದೆಯಿಂದ ತೆಗೆದು ಅದನ್ನು ಕೂಡ ಇವಾಗ ಇಲ್ಲಿ ಪಿನ್ ಹಾಕ್ಕೊಬೇಕು. ಈ ಥರ ಇದು ತುಂಬ ಈಸಿಯಾಗಿ ಉಡಿಸ್ಬೋದು, ಏನು ಕಷ್ಟ ಇಲ್ಲ. ಬೇರೆ ಏನು ನೆರಿಗೆ ಬೇಕು ಅಂತೇನಿಲ್ಲ. ಈ ಥರ ನೋಡಿ ಇವಾಗ ನಾವು ನೆರಿಗೆನ ಸೆಟ್ ಮಾಡಿಟ್ಕೊಳ್ಳೋಣ. ನೋಡಿ, ಇವಾಗ ಫಸ್ಟ್ ಹಾಕ್ಕೊಂಡಿವಲ್ಲ ಅದನ್ನು ಹಿಂದ್ಗಡೆ ಹಾಕಿ ಇವಾಗ ಈ ಸೆರಗು ಕಡೆ ಇದನ್ನು ನಾವು ಮುಂದೆ ಬರೋ ಹಾಗೆ ಪಿನ್ ಹಾಕ್ಕೊಬೇಕು. ಹಿಂದೆ ಇರುವಂತಹ ನೆರಿಗೆ ಕೂಡ ಮುಂದೆ ಬರಬಾರ್ದು, ಐ ಮೀನ್ ಕಾಣಬಾರ್ದು, ಅದು ಜಾರಬಾರ್ದು. ಹಾಗಾಗಿ ಒಂದು ಸೇಫ್ಟಿ ಪಿನ್ ಹಾಕ್ಕೊತ ಇದ್ದೇನೆ. ಇವಾಗ ಆಯಿತು ನೋಡಿ, ಇವಾಗ ಇದನ್ನು ನಾನು ಸ್ವಲ್ಪ ಸೆಟ್ ಮಾಡ್ಕೋತಾ ಇದ್ದೇನೆ. ಯಾವ ಥರ ಬೇಕು ಆ ಥರ ನೋಡಿಕೊಂಡು, ಎಷ್ಟು ಉದ್ದ ಬೇಕು ಆ ಥರ ನೋಡಿಕೊಂಡು ಸೆಟ್ ಮಾಡಿಕೊಂಡು, ಹಾಗೆ ಹಿಂದೆ ಕೂಡ ಹಾಗೆ ನೆರಿಗೆ ಇಟ್ಟಿರ್ತೇವಲ್ಲ ಇದನ್ನು ಕೂಡ ಸೆಟ್ ಮಾಡ್ಕೊಳ್ಳಿ. ಇದಕ್ಕೇನು ಪಿನ್ ಹಾಕಬೇಕು ಅಂತ ಏನೂ ಇಲ್ಲ. ಒಂದು ವೇಳೆ ಡ್ಯಾನ್ಸ್ ಏನಾದರೂ ಇದ್ದರೆ ಪಿನ್ ಹಾಕ್ಕೊಳ್ಳಿ. ಆಮೇಲೆ ಸೊಂಟಕ್ಕೆ ನಾವು ಸೊಂಟಪಟ್ಟಿ ಏನಾದರೂ ಹಾಕಿದರೆ ಆವಾಗ ಅದು ಸೆಕ್ಯೂರ್ ಆಗಿ ನಿಲ್ತದೆ ಅಷ್ಟಕ್ಕೇ. ಇವಾಗ ನೋಡಿ ಹಿಂದೆ ಹೀಗೆ ಕಾಣ್ತದೆ, ಈ ಥರ ಕಾಣ್ತದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಹಾಗೆ ಇನ್ನು ಯಾವ ರೀತಿಯ ವಿಡಿಯೋಸ್ ನಿಮಗೆ ಬೇಕು ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ಸೊ ದ್ಯಾಟ್ ನಾನು ಆ ಥರದ ವಿಡಿಯೋಗಳನ್ನು ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.